नमस्कार रि वीक्षक रे कन्नड क्रिकेट मग चानल गे तम्गेल्ला स्वागत रि बंद्री इवत्तिन विषय बग्गे नावु चर्चे माड्ती अंद्रे 2023 र ऐपीएल गे नम्म आरसीबी तंडक्के ओंदु सिहियाद सुद्दिगळु बर्ता इद्दावे एनु एंबुदु कूड चर्चे माड्तीनि हागेने इल्ली नोडबहुदु नीवु कूड नम्म आरसीबी तंडक्के याव रीति दोड्ड दोड्ड आटगारु याव रीतिगे प्रदर्शन कोट्टिद्दारे नम्म आरसीबी तंडक्के एनु संतोषद विषय संपूर्णवागि माहिति निम्म जोते चर्चे माड्तीवि रि चर्चे माडोकिंत मुंचे नीवु एनु माड्तीर अंद्रे वीडियो कोनेवर्गु नोड्रि ಆಮೇಲೆ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡ್ರಿ ಟಕ್ ಅಂತ ಒಂದು ಲೈಕ್ ಕೊಡೋದಂತ ಮರಿಬೇಡಿ ಸ್ನೇಹಿತರೆ ನೀವು ಕೂಡ ನೋಡಬಹುದು ನಮ್ಮ ಭಾರತ ತಂಡ ಈಗ ನಿನ್ನೆ ನಡೆದಂತ ಶ್ರೀಲಂಕಾ ವಿರುದ್ಧ ಅದ್ಭುತವಾದಂತ 317 ರನ್ಗಳಿಂದ ದೊಡ್ಡ ಮಟ್ಟದಾಗಿ ಜಯ ಸಾಧಿಸಿ ದಾಖಲೆ ಕೂಡ ಬರಿತು ಹಾಗೇನೇ ಇಲ್ಲಿ ಅಲ್ಲಿ ಮುಗಿದ ನಂತರ ಒಂದು ಆರ್ಸಿಬಿ ಗೆ ನೋಡಬಹುದು ನೀವು ಕೂಡ ಮೊದಲನೇದಾಗಿ ವಿಲ್ ಜಾಕ್ಸ್ ಅವರ ಬಗ್ಗೆ ಮಾತಾಡೋಣ ವಿಲ್ ಜಾಕ್ಸ್ ಅವರು ಎಸ್ಎ ಸೌತ್ ಆಫ್ರಿಕಾದಲ್ಲಿ ಲೀಗ್ 20 ನಡೆಯುತ್ತಿದೆ ಅಲ್ಲಿಯೂ ಕೂಡ ಅದ್ಭುತವಾದಂತ ಪ್ರದರ್ಶನ ಕೊಟ್ಟಿದ್ದಾರೆ ನಮ್ಮ ಆರ್ಸಿಬಿ ಗೆ ಖುಷಿಯಾದಂತ ವಿಷಯ ಯಾಕೆಂದ್ರೆ ನಮ್ಮ ಆರ್ಸಿಬಿ ತಂಡದ ಆಟಗಾರರು ಒಂದು ಫಾರ್ಮ್ ನಲ್ಲಿ ಇದ್ದರೇನೆ ನಮ್ಮ ಆರ್ಸಿಬಿ ತಂಡಕ್ಕೆ ಒಂದು ಬಿಗ್ ಅಡ್ವಾಂಟೇಜ್ ಅಂದ್ರೆ ನಾವು ಕಪ್ ಗೆಲ್ಲೋದಂತೂ ಗ್ಯಾರಂಟಿ ಯಾಕಂದ್ರೆ ನಮ್ಮ ಆರ್ಸಿಬಿ ತಂಡದವರು ಸೂಪರ್ ಆಗಿ ಆಡ್ತಾರೆ ವಿಲ್ ಜಾಕ್ಸ್ ಅವರು ಕೇವಲ 46 ಎಸೆತಗಳಲ್ಲಿ 92 ರನ್ ಮಾಡ್ತಾರೆ ಬೌಂಡರಿಕ್ಕಿಂತ ಸಿಕ್ಸರ್ ಗಳನ್ನು ಸುರಿಮಳೆ ಸುರಿಸಿದ್ದಾರೆ 8 ಸಿಕ್ಸರ್ ಹಾಗೂ 7 ಬೌಂಡರಿ ಮುಖಾಂತರ ಅವರು 92 ರನ್ ಮಾಡ್ತಾರೆ ಇನ್ನೇನು ಒಂದು ಕಡೆ ಕೊನೆವರೆಗೂ ಆಡಿದ್ರೆ 150 ರನ್ ಪ್ಲಸ್ ಮಾಡಬಹುದಾಗಿತ್ತು ಅದು ಕೂಡ ಅವತ್ತಿನ ಪಂದ್ಯ ಕೂಡ ಅದ್ಭುತವಾದಂತ ಪಂದ್ಯದಲ್ಲಿ ಇವರ ಪಾತ್ರವೇ ಪ್ರಮುಖವಾಗಿತ್ತು ಇವರು ಕೂಡ ಇವಾಗ ಪಾರ್ಟಿಗೆ ಜಾಯಿನ್ ಆಗ್ತಾ ಇದ್ದಾರೆ ಹಾಗೇನೆ ಇಲ್ಲಿ ವಿರಾಟ್ ಕೊಹ್ಲಿ ಅಂತೂ ನೋಡಕ್ಕೆ ಆಗ್ತಾ ಇಲ್ಲ ಆ ರೀತಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಆಡಿರೋದು ಮೂರು ಪಂದ್ಯಗಳಲ್ಲಿ ಎಷ್ಟು ರನ್ ಮಾಡಿದ್ದಾರೆ ಅಂದ್ರೆ 283 ರನ್ ಮಾಡಿದ್ದಾರೆ ನೋಡಬಹುದು 283 ಅಂದ್ರೆ ಒಂದು ಪಂದ್ಯದಲ್ಲಿ 160 ಹೊಡೆದು ನಾಟ್ ಔಟ್ ಉಳಿದಿದ್ದಾರೆ ಈ ಪಂದ್ಯ ಕೂಡ ಒಂದು ದಾಖಲೆ ಜಯ ಗೆಲ್ಲಕ್ಕೆ ಅವರೇ ಪ್ರಮುಖ ಕಾರಣ ಆಗುತ್ತೆ ಮೊದಲನೇ ಪಂದ್ಯದಲ್ಲಿ 100 ಎಷ್ಟು ಅವರು ಕೂಡ ಒಂದು ಅದ್ಭುತ ಶತಕ ಮೂಡಿ ಬರುತ್ತೆ ಅಲ್ಲಿಯೂ ಕೂಡ ಒಂದು ಅದ್ಭುತವಂತ 113 ರನ್ ಬರುತ್ತೆ ಅಲ್ಲಿತ್ತು ಅಲ್ಲಿ ಎಷ್ಟು ಅದ್ಭುತವಂತ 97 ಶತಕಗಳಲ್ಲಿ ಮಾಡಿದ್ರು ಹಾಗಾಗಿ ಭಾರತ ತಂಡ 87 ಶತಕಗಳನ್ನು ಮಾಡಿದ್ರು ಹಾಗೇನೆ ಭಾರತ ತಂಡಕ್ಕೆ ಈ ಆಟಗಾರರು ಸೂಪರ್ ಆಗಿ ಒಂದು ಬ್ಯಾಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಇನ್ನೊಬ್ಬ ಆಟಗಾರ ಅಂದ್ರೆ ಇಲ್ಲಿ ನೋಡಿರಬಹುದು ನೀವು ಕೂಡ ನಮ್ಮ ಈಗ ತಾನೇ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡಕ್ಕೆ ಉಳಿದಿಲ್ಲ ಯಾಕಂದ್ರೆ ಎಲ್ಲಾ ದಾಖಲೆ ಮುರಿತಾ ಇದ್ದಾರೆ ಉಳಿದಿರೋದು ಒಂದು ಸ್ವಲ್ಪ ದಾಖಲೆ ಇದೆ ಅದು ಕೂಡ ಮುರಿದರೆ ಸಾಕು ಅವರು ದಾಖಲೆ ಇನ್ಯಾರು ಮುರಿಯೋದಿಲ್ಲ ಹಾಗಾಗಿ ನೀವು ಕೂಡ ನೋಡಬಹುದು ಇದು ಆರ್ಸಿಬಿ ದು ಒಂದು ಒಬ್ಬ ದೊಡ್ಡ ಆಟಗಾರ ಈ ಆಟಗಾರ ಏನಾದ್ರು ಜಾಯಿನ್ ಆದ್ರೆ 2016 ರಲ್ಲಿ ಐಪಿಎಲ್ ನಡೀತಲ್ಲ ಅದು ಕೂಡ ನಾವು ನೋಡ್ಕೋಬೇಕಾಗುತ್ತೆ ಒಂದು ನೀವು ನೋಡಿದ್ರಿ 2016 ರಲ್ಲಿ ಯಾವ ರೀತಿ ಆಡಿದ್ರು ಆ ರೀತಿಯಾಗಿ ನಮ್ಮ 2023 ರಲ್ಲಿ ಆಡಿದ್ರೆ ಸಾಕು ಆರೆಂಜ್ ಕ್ಯಾಪ್ ಆಗೋಕೆ ಅವರೇ ಆಗ್ತಾರೆ ಹಾಗೇನೆ ನೀವು ಕೂಡ ನೋಡಬಹುದು ಇವಾಗ ಸಿರಾಜ್ ಅವರು ಯಾವ ರೀತಿಗೆ ಪ್ರದರ್ಶನ ಕೊಡ್ತಾ ಇದ್ದಾರೆ ಬೌಲಿಂಗ್ ನಲ್ಲಿ ನೋಡಬಹುದು ನೀವು ಕೂಡ ಆಡಿರೋದು 3 ಪಂದ್ಯಗಳಲ್ಲಿ 9 ವಿಕೆಟ್ ತೆಗೆದಿದ್ದಾರೆ ಶ್ರೀಲಂಕಾ ವಿರುದ್ಧ ಹಾಗಾಗಿ ಈಗ ತಾನೇ ಸಮೀಪದಲ್ಲಿ ಇದ್ದಾರೆ ಒಂದು ಎಷ್ಟು ಐಪಿಎಲ್ ಸಮೀಪದಲ್ಲಿ ಇದೆ ಹಾಗಾಗಿ ಎಲ್ಲರೂ ಒಂದು ಫಾರ್ಮ್ ಅಲ್ಲಿ ಇದ್ದಾರೆ ಸಿರಾಜ್ ಅವರು ಕೂಡ ಒಂದು ಅದ್ಭುತವಾದಂತ ಪ್ರದರ್ಶನ ಕೊಟ್ಟಿದ್ದಾರೆ ಪವರ್ ಪ್ಲೇ ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಂತ ವಿಶ್ವದಲ್ಲಿ ಮೊದಲ ಆಟಗಾರ ಹೆಗ್ಗಳಿಕೆ ಕೂಡ ಪಡೀತಾ ಇದ್ದಾರೆ ಈ ವರ್ಷ ಹಾಗಾಗಿ ದೊಡ್ಡ ಆಟಗಾರ ನಮ್ಮಲ್ಲಿ ಇದ್ದಾರೆ ಹಾಗೇನೆ ಇಲ್ಲಿ ಡೂ ಪ್ಲೇಸಸ್ ಕೂಡ ಅಲ್ಲಿ ಎಸ್ ಐ 20 ಅಲ್ಲಿ ಒಂದು ಸೂಪರ್ ಆಗಿ ಬ್ಯಾಟಿಂಗ್ ನಡೆಸ್ತಾ ಇದ್ದಾರೆ ಅವರು ಕೂಡ ಒಂದು ಫಾರ್ಮಿಂಗ್ ಮಾಡಿದ್ದಾರೆ ಮ್ಯಾಕ್ಸ್ವೆಲ್ ಕೂಡ ಸೂಪರ್ ಆಗಿ ಆಡ್ತಾ ಇದ್ದಾರೆ ಹೆಜಲ್ವುಡ್ ಅಂತೂ ಸೂಪರ್ ಆಗಿ ಬಾಲಿಂಗ್ ಮಾಡ್ತಾ ಇದ್ದಾರೆ ಇಬ್ಬರು ಬಾಲರ್ ಸೂಪರ್ ಆಗಿ ಬಾಲಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ರಣಜಿಯಲ್ಲಿ ನೋಡಬಹುದಾದ್ರೆ ಇಲ್ಲಿ ರಜತ್ ಪಟ್ಟಿದಾರ್ ಕೂಡ ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ ಅವರು ಕೂಡ ಮೊನ್ನೆ ನಡೆದಂತ ಶತಕ ಮೂಡಿ ಬಂತು ಅವರಿಂದ ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಒಂದು ಅದ್ಭುತವಾದಂತ ಆಟಗಾರರು ಸಿಕ್ಕಿದ್ದಾರೆ ಇಲ್ಲಿ ಆರ್ಸಿಬಿ ತಂಡಕ್ಕೆ ಅಂತ ಹೇಳ್ಬೋದಾಗಿದೆ ನೀವು ಕೂಡ ನೋಡಿದಿರಿ ಅಲ್ಲಿ ಆರ್ಸಿಬಿ ತಂಡದ ಒಂದು ಸೂಪರ್ ಆಗಿ ಮಾಡ್ತಾ ಇದ್ದಾರೆ ಹೀಗಾಗಿ ನಮ್ಮ ತಂಡಕ್ಕೆ ಒಂದು ಬಲ ಬಂದಿದೆ ಆರ್ಸಿಬಿ ತಂಡಕ್ಕೆ ಅಂತ ಹೇಳ್ಬೋದಾಗಿದೆ ಹಾಗೇನೆ ಇಲ್ಲಿ ನೋಡಬಹುದು ಇಲ್ಲಿ ಕೊನೆಯಲ್ಲಿ ನೋಡಬಹುದು ನಮ್ಮ ಪಾರ್ಟಿಗೆ ಜಾಯ್ನ್ ಆಗಿದ್ದಾರೆ ದಿನೇಶ್ ಕಾರ್ತಿಕ್ ಅವರು ಪ್ರಾಕ್ಟೀಸ್ ಪ್ರಾರಂಭ ಮಾಡಿದ್ದಾರೆ ಆಲ್ರೆಡಿ ಆಗಿ ಈ ವರ್ಷ ಐಪಿಎಲ್ ಮತ್ತೆ ಮಿಂಚೋಕೆ ರೆಡಿ ಆಗಿದ್ದಾರೆ ಇಲ್ಲಿ ದಿನೇಶ್ ಕಾರ್ತಿಕ್ ಅವರು ಏನಂತೀರಾ ಈ ರೀತಿಯಾಗಿ ನಮ್ಮ ಸಹ ಇಲ್ಲಿ ವನಿದು ಹಸರಂಗ ಬಗ್ಗೆ ಮಾತಾಡಬೇಕಾದ್ರೆ ವನಿದು ಹಸರಂಗ ಅವರು ಒಂದು ಸ್ವಲ್ಪ ಮಟ್ಟವಾಗಿ ಕಳಪೆ ಪ್ರದರ್ಶನ ಕೊಡ್ತಾ ಇದ್ದಾರೆ ಅವರು ಕೂಡ ಪಾರ್ಟಿಗೆ ಜಾಯ್ನ್ ಆಗ್ಬೇಕು ಆದ್ರೆ ತುಂಬಾ ಚೆನ್ನಾಗಿರುತ್ತೆ ರೀ ಈ ಸಾರಿ ಕಪ್ ಗೆಲ್ಲೋಂತ ನಾವೇ ರೀ ಏನಂತೀರಾ ನೀವು ಕೂಡ ಕಮೆಂಟ್ ಮಾಡ್ರಿ ಈ ಸಾರ್ತಿ ಕಪ್ ನಮ್ಮದೇ ಕಪ್ ಗೆಲ್ಲುತ್ತೆ ಅಥವಾ ಗೆಲ್ಲಲ್ಲ ಕಮೆಂಟ್ ಮಾಡಿ ಸದ್ಯದಲ್ಲಿ ಈ ಚಾನಲ್ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡ್ರಿ ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ ಬೈ ಬೈ